ನಮಸ್ಕಾರ, ವೆಲ್ಕಮ್ ಟು ಡಿ ಪಿ ಟಿ ವಿ. ಇವತ್ತು ನಾವಿಲ್ಲಿ ವಿನೇಶನ್ ಸಿನಿಮಾಸ್ ಅಲ್ಲಿದ್ದೀವಿ ಕ್ಯಾರಲ್ಟನ್ ಅಲ್ಲಿ. ಅಂಡ್ ನಮ್ ಜೊತೆಗಿದ್ದಾರೆ ನಮ್ಮ ನಿಮ್ಮ ಅಚ್ಚು ಮೆಚ್ಚಿನ ಹಂಬಲ್ ಪೊಲಿಟಿಷಿಯನ್ ನಾಗರಾಜ್ ಅವರು. ಬನ್ನಿ, ಅವ್ರನ್ನ ಸ್ವಾಗತ ಮಾಡೋಣ. ವೆಲ್ಕಮ್ ಟು ಡಾಲರ್. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ನಾನು ಭಾಳ ಖುಷಿ ಪಡ್ತಿದ್ದೀನಿ, ಯಾಕಂದ್ರೆ ಯುವಸಿಗೆ ಒಂದು 4 ದಿನ ಆಗಿದೆ. ಆ್ಯಂಡ್ ಫಸ್ಟ್ ಟೈಮ್ ಇವತ್ತು ನಾನು ಇಷ್ಟು ಬಿಸಿಲು ಇಷ್ಟು ಚೆನ್ನಾಗಿರೋ ವೆದರ್ ನೋಡಿದ್ದೀನಿ. ನಿಜವಾಗ್ಲೂ ನನಗೆ ಬೆಂಗಳೂರು ಏನು ಹೇಳಿದ್ರು, ಇಟ್ಸ್ ರಿಮೈಂಡ್ ಮೀ ಆಫ್ ಬೆಂಗಳೂರು. ಆ್ಯಂಡ್ ವೆರಿ ಹ್ಯಾಪಿ ಟು ಬಿ ಹಿಯರ್. ಡಾಲಸ್ ಅಲ್ಲಿರೋ ಎಲ್ಲರಿಗೂ ಆಕ್ಚುಲಿ ತುಂಬಾ ಇಷ್ಟ ಆಗೋದೇ ವೆದರ್ಗೋಸ್ಕರ. ಅಂಡ್ ಫಸ್ಟ್ ಆಫ್ ಆಲ್ ನಾವು ನಿಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ. ಇಷ್ಟೊತ್ತು ನೀವು ನಮ್ಮ ಜೊತೆಗಿದ್ದು ಡಾಲಸ್ ಅಲ್ಲಿ ಪ್ರೀಮಿಯರ್ ಶೋಗೆ ಮೀಟ್ ಅಂಡ್ ಗ್ರೀಟ್ ಆಯ್ತು, ಅಷ್ಟೇ ಖುಷಿಯಿಂದ ಕೂಡ ಎಲ್ಲರೂ ನಿಮ್ನ ಇಷ್ಟಪಟ್ಟರು, ಅದೇ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಮ್ಯಾಮ್, ಅದು ಆ್ಯಕ್ಚುಲಿ ಏನಂದ್ರೆ, ನಾನು ಮಾಡೋದು ಜಸ್ಟ್ ಸಣ್ಣ ಕೆಲಸ, ಟ್ರಾವೆಲ್ ಮಾಡಿ ಅವ್ರನ್ನ ಮೀಟ್ ಮಾಡಕ್ಕೆ ಬಂದಿರೋದು. ಆದರೆ ನನಗೆ ಗೊತ್ತು ಇಲ್ಲಿರೋರು ಸುಮಾರು ರೋಡ್ ಟ್ರಿಪ್ಸ್ ಮೇಲೆ ಅಥವಾ ಎಲ್ಲಾದರೂ ಹೋದರೆ ಆಚೆ ನನ್ನ ಪ್ರ್ಯಾಂಕಾಲ್ಸ್ ಎಲ್ಲ ಕೇಳಿ ನನ್ನನ್ನು ಅವ್ರ ರೋಡ್ ಜರ್ನಿಯಲ್ಲಿ ಯುನೋ ದೇ ಮೇಡ್ ಮಿ ಅ ಪಾರ್ಟ್ ಆಫ್ ಇಟ್. ಸೊ ಇದು ಆಲ್ಮೋಸ್ಟ್ ಒಂದು 6-7 ವರ್ಷದ ಎಫರ್ಟ್ ಇದು ನನ್ನ ಕಡೆಯಿಂದ ಅವ್ರ ಕಡೆಯಿಂದ. ಸೊ ಈಗ ನಾವು ಮೀಟ್ ಮಾಡ್ತಿದ್ದೀವಿ. ಆ್ಯಂಡ್ ಇಟ್ಸ್ ಅ ಗುಡ್ ಟೈಮ್ ಟು ಸಿ ಪೀಪಲ್. ಫೇಸ್ಬುಕ್ಕಲ್ಲಿ ಬರೀತಾರೆ, ಇನ್ಸ್ಟಾಗ್ರಾಮಲ್ಲಿ ಬರೀತಾರೆ, ಆ್ಯಂಡ್ ಈಗ ಮೀಟ್ ಮಾಡೋಕ್ಕೆ ಸಿಕ್ಕಿದೆ. ಸೊ ಐಮ್ ವೆರಿ ಹ್ಯಾಪಿ. ಓಕೆ, ಫಸ್ಟ್ ಆಫ್ ಆಲ್ ಮೂವಿ ಅಲ್ಲಂತೂ ಸೂಪರ್ ಡೂಪರ್ ಹಿಟ್ ಆಗಿದೆ, ಇಲ್ಲೂ ಕೂಡ ಅಷ್ಟೇ ಸೋಲ್ಡ್ ಔಟ್ ಆಗಿ ಮೂವಿ ಓಡ್ತಾ ಇದೆ ಎಲ್ಲ ಕಡೆ, ಎಲ್ಲರಿಗೂ ತುಂಬ ಇಷ್ಟ ಆಗಿದೆ. ಅಂದರೆ ಸೋಲ್ಡ್ ಔಟ್ ಆದರೆ ಆಬ್ವಿಯಸ್ಲಿ ಇದು. ಸೊ ಈ ಸಕ್ಸಸ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ? ಮ್ಯಾಮ್, ಎಕ್ಸ್ಪೆಕ್ಟ್ ನಾನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಲ್ಲ, ನಾಟ್ ವಿತ್ ಹ್ಯೂಮನ್ ಬೀಯಿಂಗ್ಸ್, ನಾಟ್ ವಿತ್ ಥಿಂಗ್ಸ್. ಯಾಕಂದರೆ ಎಕ್ಸ್ಪೆಕ್ಟೇಷನ್ಸ್ ಭಾಳ ಅಂದರೆ ಅದರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ. ಐ ಥಿಂಕ್ ದ ಬೆಸ್ಟ್ ಥಿಂಗ್ ಟು ಡೂ ಇಸ್ ಟು ಗೋ ವಿತ್ ದ ಫ್ಲೋ. ಆಗ್ತಿರೋ ಚೆನ್ನಾಗಿ ಆಗ್ತಿದೆ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಇಟ್ಸ್ ಹ್ಯಾಪನಿಂಗ್ ಫಾರ್ ಅ ರೀಸನ್. ಸೊ ಒಳ್ಳೇದಾಗಲಿ, ಯುನೋ ನಾಟ್ ಜಸ್ಟ್ ಫಾರ್ ಮೀ ಬಟ್ ನಮ್ಮ ಫುಲ್ ಟೀಮ್ಗೋಸ್ಕರ. ಸೊ ಐ ಆಮ್ ಹ್ಯಾಪಿ, ಥ್ಯಾಂಕ್ ಯು. ಆ್ಯಂಡ್ ಈಗ ಸ್ವಲ್ಪ ಮೂವಿ ಬಗ್ಗೆ ಹೇಳ್ತೀನಿ. ಸೊ ಮೂವಿ ಈಗ ಬೇಸಿಕಲಿ ಪೊಲಿಟಿಕಲ್ ಸಟೈರ್ ಆ್ಯಸ್ ಯು ಸೆಡ್ ಮುಂಚೆ ಎಲ್ಲ ಹೇಳ್ತಿದ್ರೆ. ಈಗ ಮೂವಿ ಫಸ್ಟ್ ಟೈಮ್ ನಾವು ಪೊಲಿಟಿಕಲ್ ಅಂತ ಪೊಲಿಟಿಷಿಯನ್ ಅಂತ ನಮಗೆ ಬಂದರೆ ಇದು ಬೇಸಿಕಲಿ 50-60 ಇಯರ್ಸ್ ಇರೋರನ್ನೇ ನೋಡಿದ್ದೀವಿ ಒಂದು ಪೊಲಿಟಿಷಿಯನ್ ಒಂದು ಸಿನಿಮಾದಲ್ಲಿ ನೋಡಿದ್ರೆ. ನೀವು ಫಸ್ಟ್ ಮೂವಿನೇ ಪೊಲಿಟಿಷಿಯನ್ನಾಗಿ ಯಾಕೆ ಚೂಸ್ ಮಾಡಿದ್ರಿ, ಲೈಕ್ ದ ರೀಸನ್ ಬಿಹೈಂಡ್ ದ ಮೂವಿ? ಮ್ಯಾಮ್, ಬಿಕಾಸ್ ಕಂಫರ್ಟ್ ಆಫ್ ದ ಕ್ಯಾರೆಕ್ಟರ್. ಆ್ಯಂಡ್ ಆಲ್ಸೋ ಇಲೆಕ್ಷನ್ಸ್ ಈಗ ಸ್ಟಾರ್ಟ್ ಆಗ್ತಿದೆ ಕರ್ನಾಟಕದಲ್ಲಿ. ಸೊ ಇಟ್ ವಾಸ್ ವೆರಿ ಇನ್ ಸಿಂಕ್ ಟು ಲಾಂಚ್ ಸಮಥಿಂಗ್ ಲೈಕ್ ದಿಸ್. ಆ್ಯಂಡ್ ಕಾಂಟೆಂಟ್ ರೆಲಿವೆಂಟ್ ಇದ್ದರೆ ಐ ಥಿಂಕ್ ಜನರಿಗೆ ಕೂಡ ಇಷ್ಟ ಆಗುತ್ತೆ, ಅರ್ಥ ಆಗುತ್ತೆ. ಸೊ ಐ ಥಿಂಕ್ ದಟ್ಸ್ ದಿ ಓನ್ಲಿ ರೀಸನ್. ಬೇರೆ ಯಾವ ರೀಸನ್ ಇಲ್ಲ ಮ್ಯಾಮ್. ಅಂದರೆ ಆ್ಯಂಡ್ ಆಲ್ಸೋ ಐ ಥಿಂಕ್ ಇಟ್ ವಾಸ್ ಅ ಗುಡ್ ವೇ ಟು ಡೆಬ್ಯೂ ಅಲ್ವಾ. ನನಗೆ ಆ್ಯಕ್ಚುಲಿ ಸ್ವಲ್ಪ ಚಾಲೆಂಜಿಂಗ್ ರೋಲ್ ಇಷ್ಟ, ಬಿಕಾಸ್ ಐ ಟು ಪುಟ್ ಆನ್ ವೇಟ್ ಆ್ಯಂಡ್ ಡೂ ನ್ಯೂ ಥಿಂಗ್ಸ್. ಸೊ ಐ ಹ್ಯಾಡ್ ಅ ಗುಡ್ ಟೈಮ್ ಪರ್ಸನ್ಲಿ. ಓಕೆ, ಆ್ಯಸ್ ಅ ಪೊಲಿಟಿಷಿಯನ್ ಮೂವಿಗೋಸ್ಕರ ಆ್ಯಂಡ್ ಸಮಥಿಂಗ್ ಪ್ರಿಪೇರ್ ಆಗಿದ್ರ? ಇಲ್ಲ ಮ್ಯಾಮ್, ಏನೂ ಮಾಡಿಲ್ಲ, ಜಸ್ಟ್ ಸೆಟ್ಟಿಗೆ ಹೋಗ್ಬಿಟ್ಟು ಆ್ಯಕ್ಟಿಂಗ್ ಮಾಡಿದೆ ಅಷ್ಟೇ. ಓಕೆ, ಈಗ ಸಮ್ ಇನ್ಸ್ಟಂಟ್ ಕ್ವಶನ್ ಕೇಳ್ತೀನಿ, ಜಸ್ಟ್ ಇನ್ಸ್ಟಂಟಾಗಿ ಆನ್ಸರ್ ಮಾಡ್ಬೇಕು. ಆರ್ಜೈಂಗ್, ಪ್ರಾಂಕ್ಸ್, ಆರ್ ಸಿ ಬಿ ಇನ್ಸೈಡರ್ ಅಥವಾ ಮೂವಿ, ಯಾವ್ದು ನಿಮ್ಗೆ ತುಂಬ ಖುಷಿ ಕೊಡ್ತು? ಬ್ಯಾಂಕ್ ಅಕೌಂಟಲ್ಲಿರೋ ದುಡ್ಡು. ವಾ ವಾ ವಾ, ಅದಕ್ಕೋಸ್ಕರ ನಿಮಗೆಲ್ಲ ನಾವು ಫ್ಯಾನ್ಸ್ ಆಗೋದು ನಿಮ್ಮ ಮಾತಿಗೆ. ಒನ್ ಮೋರ್, ನಿಮ್ಮ ಮದುವೆ ಆಗತ್ತೆ ಮ್ಯಾಮ್? ನೀವು ಸಿಂಗಲ್ ಇದ್ದೀರಾ? ಗಾಡ್, ಮತ್ತೆ ಆಗಲ್ಲ. ಓಕೆ, ಲಾಸ್ಟ್, ನೆಕ್ಸ್ಟ್ ಪ್ರಾಜೆಕ್ಟ್? ಯಾವುದು ಸದ್ಯಕ್ಕೆ ಪ್ಲ್ಯಾನ್ ಮಾಡಿಲ್ಲ. ಸೊ ನಮಗೆಲ್ಲರಿಗೂ ನೆಕ್ಸ್ಟ್ ನಿಮಗೆ ನಿಮ್ಮ ಫ್ಯೂಚರ್ಗೆ ವಿ ಆಲ್ ವಿಶ್ ಯು ವೆರಿ ಗ್ರ್ಯಾಂಡ್ ಸಕ್ಸಸ್ ನೆಕ್ಸ್ಟ್ ಕೂಡ. ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಜೊತೆಗೆ ಇಲ್ಲಿ ಬಂದಿದ್ದಕ್ಕೆ. ನಮ್ಮ ಇಲ್ಲಿ ಹೊರನಾಡ ಕನ್ನಡಿಗರಿಗೆ, ಎಸ್ಪೆಷಲಿ ಡಾಲಸ್ ಕನ್ನಡಿಗರಿಗೆ ನಿಮ್ಮ ಮೆಸೇಜ್? ಟೇಕ್ ಕೇರ್, ಬಿ ಕೂಲ್. ಥ್ಯಾಂಕ್ ಯು.